ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಶ್ವಿನಿ ಕನ್ನಡ ಚಾನಲ್. ಇವತ್ತಿನ ರೆಸಿಪಿ ಬಂದು ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ. ನಾಲ್ಕೇ ನಾಲ್ಕು ಆಲೂಗಡ್ಡೆ ಇದ್ದರೆ ಮನೆ ಮಂದಿಯಲ್ಲೇ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ. ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣವಾ. ಅಷ್ಟರಲ್ಲಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸ ವಿಡಿಯೋಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬನ್ನಿ. ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೀಸ್ಪೂನು ಸಾಸಿವೆ, 1 ಟೀಸ್ಪೂನು ಜೀರಿಗೆ, 1-3 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಳ್ಳಿ. ಒಂದು ಸಣ್ಣ ತುಂಡು ಶುಂಠಿನ ತುರಿದ್ಬಿಟ್ಟು ಹಾಕ್ಕೊತಿದ್ದೀನಿ. ಇಲ್ಲಿ ನಾನು ಒಂದು 3 ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀಸ್ಪೂನಷ್ಟು ಅರಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೇಕು. ಈಗ ನಾನಿಲ್ಲಿ 4 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಸ್ಮ್ಯಾಶ್ ಮಾಡಿ ಸಣ್ಣದಾಗಿ ಪುಡಿ ಪುಡಿ ಥರ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದು ನಾನು ತಣ್ಣಗಾಗೋದಕ್ಕೆ ಸ್ವಲ್ಪ ಪಕ್ಕದಲ್ಲಿ ಇಡ್ತೀನಿ. ಈಗ ಒಂದು ಬೌಲ್ನ ತೊಗೊಂಡಿದ್ದೀನಿ, ಅದಕ್ಕೆ 1 ಕಪ್ಪು ಕಡಲೆ ಹಿಟ್ಟನ್ನ ಹಾಕ್ಕೊತಿದ್ದೀನಿ. 1/4 ಕಪ್ಪು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಅಚ್ಚಕಾರದ ಪುಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಸ್ಕೊಬೇಕು. ಒಂದೇ ಸಲ ನೀರು ಹಾಕಬೇಡಿ, ಸ್ವಲ್ಪನೇ ಹಾಕಿ ಕಲಸ್ಕೊಬೇಕು. ನೋಡಿ, ಇನ್ನೂ ಸ್ವಲ್ಪ ಬೇಕು, ಅದಕ್ಕೆ ನಾನು ಸ್ವಲ್ಪನೇ ಈ ಥರ ಕಲಸ್ಕೊತಿದ್ದೀನಿ. ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು, ತುಂಬ ತೆಳ್ಳಗೂ ಕಲಿಸ್ಬಾರ್ದು, ನಿಮಗೆ ಅದ ನೋಡಿ ಕಲಿಸ್ಕೊಬೇಕು. ನೋಡಿ, ಇಷ್ಟಿದ್ದರೆ ಸಾಕು. ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ಆಗಿದೆ ಅಂತ. ನಾವು ಈ ಥರ ಕೈ ಹಾಕ್ದಾಗ ಈ ಥರ ಕೈಗೆ ಅಂಟ್ಕೊಬೇಕು, ಆವಾಗ ಇದು ಕರೆಕ್ಟಾಗಿದೆ ಅಂತ. ಇವಾಗ ನಾವು ಮಾಡಿಟ್ಕೊಂಡಿರೋ ಪಲ್ಯನೂ ಕೂಡ ತಣ್ಣಗಾಗಿದೆ. ನಮಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಉಂಡೆನ ಮಾಡ್ಕೊಬೇಕು. ನಿಮಗೆ ಸಣ್ಣ ಬೇಕಿದ್ರೆ ಸಣ್ಣ ಮಾಡ್ಕೊಳ್ಳಿ, ದಪ್ಪ ಬೇಕಿದ್ರೆ ದಪ್ಪ ಮಾಡ್ಕೊಳ್ಳಿ. ನಾನು ಈ ಸೈಜಲ್ಲಿ ಮಾಡ್ಕೊತಿದ್ದೀನಿ. ನೋಡಿ, ಇವಾಗ ಎಣ್ಣೆನೂ ಕೂಡ ಕಾಯೋಕ್ಕಿಟ್ಟಿದ್ದೀನಿ. ಈಗ ನಾವು ಕಲಸ್ಕೊಂಡಿರೋ ಹಿಟ್ಟಿಗೆ ಅದ್ಬಿಟ್ಟು ಎಣ್ಣೆಗೆ ಹಾಕ್ಕೊಬೇಕು. ಎಣ್ಣೆ ಚೆನ್ನಾಗಿ ಫಸ್ಟು ಕಾಯಿಸ್ಕೊಳ್ಳಿ, ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಬೇಕು. ನೀವು ಕೈಲಾದರೂ ಹಾಕ್ಕೊಬೋದು, ಈ ಥರ ಸ್ಪೂನಲ್ಲಾದರೂ ಹಾಯ್ಕೊಬೋದು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಣ್ಣೆನ ಒಳಗಡೆ ಬೇಯಲ್ಲ, ಮೇಲೆ ಮಾತ್ರ ಕಲರ್ ಬರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ನೋಡಿ, ಒಂದು 30 ಸೆಕೆಂಡ್ ಆದಮೇಲೆ ಈ ಥರ ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ. ಸಂಜೆ ಟೀ ಟೈಮ್ ಸ್ನ್ಯಾಕ್ಸಿಗಂತೂ ಸೂಪರಾಗಿರುತ್ತೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ. ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ. ನಾನು ಇದನ್ನು ಎತ್ತಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಿದ್ದೀನಿ. ನೋಡಿ, ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ. ನಾನು ನೋಡಿ, ಈಗ ಪ್ಲೇಟಿಗೆ ಟಿಶ್ಯೂ ಪೇಪರ್ನ ಹಾಕಿ ಹಾಕ್ಕೊತಿದ್ದೀನಿ. ಉಳಿದಿರುವನ್ನು ಕೂಡ ಅದೇ ರೀತಿ ಬೇಯಿಸ್ಕೊತೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಎಣ್ಣೆನ ಕಡಿಮೆ ಹಾಕ್ಕೊಬಾರ್ದು, ಫುಲ್ಲು ಎಣ್ಣೆನ ಬಾಂಡ್ಲಿಲಿ ಜಾಸ್ತಿ ಇರಬೇಕು. ಮುಳುಗವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು.
ಕವರು ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಸೂಪರಾಗಿರುವಂಥ ಆಲೂಗಡ್ಡೆ ಬೋಂಡಾ ರೆಡಿಯಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ, ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡಿ ಈಗ ಎಲ್ಲವನ್ನೂ ಕೂಡ ನಾನು ರೆಡಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ನಾನಿಲ್ಲಿ ಒಂದು ಮುರಿದು ತೋರಿಸ್ತೀನಿ ನಿಮಗೆ. ನೋಡಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ಆಲೂಗಡ್ಡೆ ಬೋಂಡಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.